ರೋಗಿಗಳು ಬಂದು ಅವರ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡ ನಂತರ ಅವರಿಗೆ ಏನಾದರೂ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅವರಿಗೆ ಯೂಶ್ವಲಿ ಏನು ಹೇಳ್ತೇವೆ ಅಂದರೆ, ಅವರು ನಾವು ಹೇಳಿದ್ದ ಏನು ಇನ್ಸ್ಟ್ರಕ್ಷನ್ ನಾವು ಕೊಡ್ತೇವೆ, ಅಡ್ವೈಸ್ ಕೊಡ್ತೇವೆ, ಅದನ್ನು ಚೆನ್ನಾಗಿ ಪಾಲಿಸಿಕೊಂಡು ಹೋಗಬೇಕು. ಮತ್ತು ನಾವು ಅವರನ್ನು ತಪಾಸಣೆಗೆ ಆಗಾಗ ಕರೀತೇವೆ. ಇನಿಷಿಯಲಿ ಆದರೆ ತಿಂಗಳು ಹೇಳ್ಬೋದು, ಆಮೇಲೆ 2 ತಿಂಗಳಿಗೊಮ್ಮೆ ಹೇಳ್ಬೋದು, ಮತ್ತು ಹಾಗೆ 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಅವರನ್ನು ಬರಲಿಕ್ಕೆ ಹೇಳ್ತೇವೆ. ಆಮೇಲೆ ಒಮ್ಮೆ 5 ವರ್ಷದ ನಂತರ ಅವರು ತಪಾಸಣೆಗೆ ಬರುವಂತಹ ಪ್ರಮೇಯ ಇರುವುದಿಲ್ಲ. ಮತ್ತು ಅವರ ಆಹಾರದಲ್ಲಿ ಏನು ನಾವು ವ್ಯತ್ಯಾಸ ಮಾಡಬೇಕು ಅದನ್ನು ಸಹ ನಾವು ಅವರಿಗೆ ಹೇಳಿಕೊಡ್ತೇವೆ. ನಮ್ಮಲ್ಲಿ ಅದಕ್ಕೆ ಅಂತವೇ ಡಯಟೀಷಿಯನ್ ಬೇರೆ ಇದ್ದಾರೆ, ಎಕ್ಸ್ಪರ್ಟ್ ಇದ್ದಾರೆ, ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ಔಷಧಿಗಳು ಎಷ್ಟು ದಿವಸ ತೆಗೊಳ್ಬೇಕು, ಯಾವಾಗ ಎಲ್ಲ ತೆಕ್ಕೊಳ್ಬೇಕು ಅದರ ಬಗ್ಗೆ ಹೇಳುವವರು ನಮ್ಮಲ್ಲಿ ಸಿಬ್ಬಂದಿಯವರು ಇದ್ದಾರೆ. ಅದಕ್ಕೆ ಹೀಗೆ ನಾವು ಹೇಳಿದ್ದಂಥ ಏನು ಒಂದು ಇನ್ಸ್ಟ್ರಕ್ಷನ್ ಇದೆ ಅದನ್ನು ಫಾಲೋ ಮಾಡಿದರೆ ಜೀವನ ಮಟ್ಟ ಖಂಡಿತವಾಗಿ ಅವರಿಗೆ ಕಾಪಾಡಲಿಕ್ಕೆ ಆಗ್ತದೆ.